ವೃಷಭ ರಾಶಿಯವರಿಗೆ ಪ್ರಾರಂಭದಲ್ಲಿ ಐದನೇ ಗುರು, ಎಲ್ಲ ಕಾರ್ಯಗಳು ಸರಳವಾಗಿ ಆಗ್ತದೆ, ಆರ್ಥಿಕತೆಯಲ್ಲಿ ಸುಧಾರಣೆಯನ್ನು ಕಾಣ್ತೀರಿ, ಕಾಯಕದಲ್ಲಿ ನಿರತರಾಗ್ತೀರಿ, ಕೆಲಸಗಳು ವೃದ್ಧಿ ಆಗ್ತಾನೇ ಹೋಗ್ತವೆ, ಹಿರಿಯರ ನೆರವಿನಿಂದ ಸಹಾಯ ಸಹಕಾರದಿಂದ ಹೊಸ ಹೊಸ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುತ್ತೀರಿ, ಮತ್ತು ಹೊಸ ಹೊಸ ಯೋಜನೆಗಳಿಗೆ ಕಾರ್ಯಪ್ರವೃತ್ತರಾಗೋದಕ್ಕೆ ಇದು ಒಳ್ಳೆಯ ಸಮಯ. ತದನಂತರ 12/9/2017 ಗುರು 6ನೇ ಸ್ಥಾನಕ್ಕೆ ಹೋಗ್ತಾನೆ ಅಂದರೆ ಕನ್ಯಾ ರಾಶಿಗೆ ಪ್ರವೇಶ ಆಗ್ತದೆ. ಕನ್ಯಾ ರಾಶಿಗೆ ಪ್ರವೇಶ ಆಯಿತು ಅಂದರೆ ತಟಸ್ಥ ನಿಮ್ಮೆಲ್ಲ ಕೆಲಸಗಳು ನಿಂತ್ಕೊತದೆ. ಸಿಟ್ಟು ದುಡುಕು ಬಿಟ್ಟು ನೀವೇನಾದರೂ ಇದ್ರಿ, ಸಮಾಧಾನದಿಂದ ವರ್ತನೆ ಮಾಡಿದ್ರಿ ಅಂದರೆ ನಿಮ್ಮ ಕೆಲಸಗಳಿಗೆ ಭಂಗ ಬರೋಂಗಿಲ್ಲ. ಅಪ್ಪಿತಪ್ಪಿ ಏನಾದರೂ ಸಮಾಧಾನದಿಂದ ಇರದೆ ಸಿಟ್ಟಿಗೆದ್ದು ಯಾರಿಗಾದರೂ ಬೈದ್ರಿ ಅಂದರೆ ಅದರಿಂದ ಅನಾಹುತಗಳಾಗ್ತದೆ, ನಿಮ್ಮ ಕೆಲಸಗಳು ಕೆಡುವಂಥದ್ದಾಗ್ತದೆ. ನಿಮ್ಮನ್ನು ದಾರಿ ತಪ್ಪಿಸುವುದಕ್ಕೆ ನಿಮ್ಮ ಸ್ನೇಹಿತರು ಹೊಸ ಹೊಸ ಆಲೋಚನೆಗಳನ್ನು ಉಪಯೋಗಿಸಿ ನಿಮ್ಮನ್ನು ದಾರಿ ತಪ್ಪಿಸುವುದರಲ್ಲಿ ಅವರು ಕಾರ್ಯನಿರತರ ಆಗ್ತಾರೆ. ತದನಂತರ ಶನಿದೇವ 26/2017 ಎಂಟನೆಯವನಾಗಿ ಮತ್ತು 25/2017 ಸಪ್ತಮ ಸ್ಥಾನದಲ್ಲಿ ಬಂದು ಮತ್ತು ವರ್ಷಾಂತದಲ್ಲಿ ಅಷ್ಟಮಕ್ಕೆ ಹೋಗೋದರಿಂದ ಎಂಥದ್ದೇ ಬಿಕ್ಕಟ್ಟಿನ ಪರಿಸ್ಥಿತಿ ಬಂದರೂ ಸಹಿತ ದುಡುಕಬೇಡಿ. ಮತ್ತು ಸಿಟ್ಟು ದೌಲತ್ತು ದರ್ಪ ಈ ಸಮಯದಲ್ಲಿ ನಿಮಗೆ ಒಳ್ಳೆಯದಲ್ಲ. ದುಂದು ವೆಚ್ಚ ಮಾಡಿದ್ರೆ ಹಣವನ್ನು ನಷ್ಟ ಮಾಡ್ಕೊತೀರಿ, ಇಲ್ಲ ಸಾಲದ ಮರೆ ಹೋಗಬೇಕಾಗ್ತದೆ, ಅದರಿಂದ ಆರ್ಥಿಕತೆಯಲ್ಲಿ ಪೆಟ್ಟು ಬೀಳ್ತದೆ. ಮನೆಯಲ್ಲಿ ಎಲ್ಲರೊಡನೆ ನಯ ವಿನಯದಿಂದ ವರ್ತನೆ ಮಾಡಿದರೆ ಮಾತ್ರ ನಿಮ್ಮ ಜೀವನ ಸರಳ ಆಗ್ತದೆ. ಕೋರ್ಟ್ ಕಚೇರಿಯಲ್ಲಿ ನಿಮ್ಮದೇನಾದರೂ ಕೇಸ್ ಇತ್ತು ಅಂದರೆ ಅದು ಇನ್ನೂ ಮುಂದುವರಿತಾನೆ ಹೋಗ್ತದೆ, ಬೇಗ ತೀರ್ಪು ಸಿಗೋಂಗಿಲ್ಲ. ಇನ್ನು ಮಂಗಳ 8ನೇ ಡಿಸೆಂಬರ್ ಸ್ಥಾನಕ್ಕೆ ಹೋಗ್ತಾನೆ, ಆದಷ್ಟು ಹುಷಾರಾಗಿರ್ತಕ್ಕಂಥದ್ದೇ ಒಲಿತು. ಮಾನಸಿಕ ಸಮಸ್ಯೆಗಳು ಹುಟ್ಟು ಆಗ್ತಾನೆ, ಧೈರ್ಯ ಕಡಿಮೆ ಆಗ್ತಾನೆ ಹೋಗ್ತದೆ. ಇನ್ನು ರಾವು ಈ ವರ್ಷ 4 ಮತ್ತು 3 ಬಂದಿರೋದರಿಂದ ಉತ್ಸಾಹ ಹೆಚ್ಚಾಗ್ತದೆ, ನೆಮ್ಮದಿ ಹೆಚ್ಚಾಗ್ತದೆ, ಪ್ರೀತಿ ಪ್ರೇಮದಲ್ಲಿ ಕಾಲವನ್ನು ಕಳಿತೀರಿ, ಪ್ರೀತಿಸಿದವಳಿಂದ ಸುಖ ಜೀವನ ನಿಮ್ಮದಾಗ್ತದೆ. ಆದರೆ ಅವಳಿಂದ 8ನೇ ಸ್ಥಾನಕ್ಕೆ ಶನಿ ಬಂದಂದರೆ ಗೌರವ ಹಾಳಾಗ್ತದೆ, ಜಾಗ್ರತೆ ಇರಲಿ. ಇನ್ನು ವೃಷಭ ರಾಶಿ ವ್ಯಾಪಾರಸ್ಥರಿಗೆ ಈ ವರ್ಷ ತೇಜಿ ಮಂದಿಯನ್ನು ಬಿಟ್ಟರೆ ಭಾಳಷ್ಟು ಒಳ್ಳೆಯದು. ನಿಮಗೆ ವರ್ಷಪೂರ್ತಿ ಕೆಲಸಗಾರರ ಮೇಲೆ ನಿಗಾ ಇಡುವಂಥದ್ದು ಮರಿಬೇಡಿ. ಮಹತ್ವವಾಗಿರ್ತಕ್ಕಂಥ ವಿಚಾರವನ್ನು ಸೆಪ್ಟೆಂಬರ್ ನಂತರನೇ ನೀವು ಮಾಡ್ತಕ್ಕಂಥದ್ದು ಒಲಿತು. ಅಷ್ಟರೊಳಗೆ ಏನಾದರೂ ಮಾಡಿದರೆ ಅಂದರೆ ಉದ್ಯೋಗ ಆಗಿರ್ಬೋದು, ಉದ್ದಿಮೆ ಆಗಿರ್ಬೋದು, ಅದರಲ್ಲಿ ತೊಂದರೆಯನ್ನು ಅನುಭವಿಸುವಂಥದ್ದಾಗ್ತದೆ. ಇನ್ನು ವೃಷಭ ರಾಶಿಯ ನೌಕರಸ್ಥರಿಗೆ ಮೇಲಾಧಿಕಾರಿಗಳು ಹೇಳಿದಂತೆ ಕೆಲಸವನ್ನು ಮಾಡಿ, ಕೆಳಗಿನವ್ರ ಮೇಲೆ ದರ್ಪವನ್ನು ತೋರಿಸಬೇಡಿ, ಬಡವರ್ಗದ ಜನರಿಗೆ ನೋವನ್ನು ಕೊಡಬೇಡಿ. ಮಂಗಳ ಕಾರ್ಯಗಳು ಯಾವುದಾದ್ರೂ ಇತ್ತಂದ್ರೆ ಮುಂದೂಡುವಂಥದ್ದನ್ನು ಮರಿಬೇಡಿ. ಬಂಧುಗಳ ಸಹಾಯ ಸಹಕಾರ ನಿಮಗೆ ತದನಂತರ 12/9 ಸಿಗ್ತಕ್ಕಂಥದ್ದಾಗ್ತದೆ. ಹಣಕಾಸಿನಲ್ಲಿ ಹಿಡಿತ ಇದ್ದರೆ ಭಾಳಷ್ಟು ಒಳ್ಳೆಯದು. ಇನ್ನು ವೃಷಭ ರಾಶಿಯ ಕೃಷಿಕರಿಗೆ ಈ ವರ್ಷ ನೆರೆಹೊರೆಯವರಿಂದ ಜಗಳ ತಂಟೆ ತಕರಾರು ಯಾವುದು ಬೇಡ. ನೀವಾಯಿತು, ನಿಮ್ಮ ಕೃಷಿ ಕೆಲಸವಾಯಿತು, ಇಷ್ಟು ಮಾಡಿದರೆ ಸಾಕು. ಹೆಚ್ಚಿಗೆ ಏನಾದರೂ ನೀವು ಮಾಡೋಕ್ಕೆ ಹೋದ್ರಿ ಅಂದರೆ ಎಡವಟ್ಟು ಉಂಟಾಗ್ತದೆ. ಬಂಧು ಬಾಂಧವರ ಸಹಕಾರ ನೀವು ಅವರಿಗೆ ಅವ್ರು ನಿಮಗೆ ನೀಡಿದರೆ ಇನ್ನಷ್ಟು ಉತ್ತಮ. ಇನ್ನು ವೃಷಭ ರಾಶಿ ಹೆಣ್ಣು ಮಕ್ಕಳಿಗೆ ಈ ವರ್ಷ ಸಿಟ್ಟು ಸೊಡಕು ಈ ವರ್ಷ ಬೇಡ. ಹೇಳಿದಂತೆ ಕೇಳಿಕೊಂಡು ಮನೆಯಲ್ಲಿ ಹಿರಿಯರ ಮಾತುಗಳಿಗೆ ಗೌರವ ಕೊಟ್ಟುಕೊಂಡಿದ್ರಿ ಅಂದರೆ ಇನ್ನೂ ಸುಖಮಯ ನಿಮ್ಮ ಜೀವನ ಆಗ್ತದೆ. ಇನ್ನು ಏನಾದರೂ ಹೊಸತನವನ್ನು ನೀವು ಕಾಣಬೇಕಾಗಿತ್ತಂದರೆ ಸದ್ಯಕ್ಕೆ ಶ್ರಾವಣ ಬರೋದಕ್ಕಿಂತ ಮುಂಚೆನೇ ನಿಮ್ಮೆಲ್ಲ ಕೆಲಸಗಳನ್ನು ಮಾಡಿಕೊಳ್ಳಿ. ವಿಘ್ನಗಳು ಯಾವುದೂ ಬರೋಂಗಿಲ್ಲ. ತದನಂತರ ನಿಮಗೆ ವಿಘ್ನಗಳು ಪ್ರಾರಂಭ ಆಗ್ತದೆ, ಭಿನ್ನಾಭಿಪ್ರಾಯ ಉಂಟಾಗ್ತದೆ, ಮಾನಸಿಕ ನೋವನ್ನು ಅನುಭವಿಸುವಂಥವರಾಗ್ತೀರಿ. ಒಟ್ಟಿನಲ್ಲಿ ವೃಷಭ ರಾಶಿಯವ್ರಿಗೆ ಅಸ್ತ ನಕ್ಷತ್ರ ಶನಿವಾರ ಘಾತಕವಾಗಿರ್ತಕ್ಕಂಥದ್ದು, 6 ಆದಾಯ ಆದರೆ 10 ವ್ಯಯ ಇರತಕ್ಕಂಥದ್ದು.